ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ವಿಶೇಷವಾದಂಥ ವಿಡಿಯೋ ನೋಡಲು ಇವತ್ತಿನ ವಿಡಿಯೋದಲ್ಲಿ ಮೇಲೆ ಟೈಟಲ್ ನೋಡಿರುವ ಹಾಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಯಾವ ಯಾವ ಫಲಾನುಭವಿಗಳಿಗೆ ಮನೆಗಳು ಮಂಜೂರಾಗಿದ್ದಾವೆ ಹಾಗೂ ಫಲಾನುಭವಿಗಳು ಯಾರು ಹಾಗೂ ಫಲಾನುಭವಿಗಳು ಯಾವ ವರ್ಷದಲ್ಲಿ ಮನೆಯನ್ನು ಮಂಜೂರಾತಿ ಮಾಡಿಕೊಂಡಿದ್ದಾರೆ ಹಾಗೂ ಅವರಿಗೆ ಎಷ್ಟು ಹಣ ಮಂಜೂರಾಗಿದೆ ಮನೆ ಕಟ್ಟಡ ಮಾಡಲು ಹಾಗೂ ಯಾವ ವರ್ಷದಲ್ಲಿ ಮಂಜೂರಾಗಿದೆ ಹಾಗೂ ಮನೆ ಕಟ್ಟಡ ಮಾಡುವಾಗ ಅಪ್ಲೋಡ್ ಮಾಡಿರುವಂಥ ಭಾವಚಿತ್ರಗಳ ಮಾಹಿತಿ ಸಂಪೂರ್ಣ ವಿಧಾನವನ್ನು ನೋಡುವಂಥ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಗವನ್ನು ತಿಳಿಸಿಕೊಡುತ್ತೇನೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋನ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಹೋಗೋಣ ನೀವು ಕೂಡ ಮೊಬೈಲ್ ಫೋನಲ್ಲೂ ಇದರ ಒಂದು ಬೆನಿಫಿಷರಿ ಸ್ಟೇಟಸ್ ಫಲಾನುಭವಿ ಒಂದು ಮಾಹಿತಿಯನ್ನು ಚೆಕ್ ಮಾಡಬಹುದು ಬನ್ನಿ ಹಾಗಾದರೆ ನೋಡೋಣ ಸ್ನೇಹಿತರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಫೋನಲ್ಲಿ ಈ ರೀತಿಯಾಗಿ ಲಿಂಕ್ ಓಪನ್ ಆಗುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಅಂತ ಈ ರೀತಿ ಓಪನ್ ಆಗುತ್ತೆ ಇದನ್ನು ಸ್ಕ್ರಾಲ್ ಅಪ್ ಮಾಡಿದಾಗ ಇಲ್ಲಿ ನೋಡಬಹುದು ನಿಮಗೆ ಫಲಾನುಭವಿ ಮಾಹಿತಿ ಅಂತ ಬರುತ್ತೆ ಇಲ್ಲಿ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಫಲಾನುಭವಿ ಸಂಖ್ಯೆ ಅಂತ ಬರುತ್ತೆ ಇದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಕೊಟ್ಟಿರ್ತಾರೆ ಯಾವಾಗ ನೀವು ಈ ಒಂದು ರಾಜೀವ್ ಗಾಂಧಿ ವಸತಿ ಅಡಿಯಲ್ಲಿ ನಿಮಗೆ ಮನೆ ಶಾಂಕ್ಷನ್ ಆಗಿರುತ್ತೆ ನಿಮ್ಮ ಹೆಸರು ಆಗಿರುತ್ತೆ ಆವಾಗ ನಿಮಗೆ ಒಂದು ಫಲಾನುಭವಿ ಸಂಖ್ಯೆ ಕೊಟ್ಟಿರ್ತಾರೆ ಆ ಒಂದು ಫಲಾನುಭವಿ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಸಲ್ಲಿಸುವಂಥ ಒಂದು ಬಟನ್ ಕಾಣುತ್ತೆ ಪಕ್ಕದಲ್ಲಿ ಸಲ್ಲಿಸುವ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಫಲಾನುಭವಿಯ ಸಂಪೂರ್ಣ ಮಾಹಿತಿ ಓಪನ್ ಆಗುತ್ತೆ ಇವಾಗ ನೋಡ್ಬೋದು ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿಕೊಳ್ಳಿ ನೋಡಿ ಸ್ಕ್ರಾಲ್ ಅಪ್ ಮಾಡಿದಾಗ ಫಲಾನುಭವಿಯ ಹೆಸರು ಫಲಾನುಭವಿ ಸಂಖ್ಯೆ ಗ್ರಾಮೀಣ ಆಶ್ರಯ ಯೋಜನೆ ನೆಕ್ಸ್ಟ್ ನೋಡಿ ಅವರ ಹೆಸರು ಹಾಗೂ ಗ್ರಾಮ ಜಿಲ್ಲೆ ಗ್ರಾಮ ಪಂಚಾಯಿತಿ ಸಂಪೂರ್ಣ ಮಾಹಿತಿ ಓಪನ್ ಆಗುತ್ತೆ ಎಷ್ಟು ಹಣ ಸ ಇಲ್ಲಿ ಅವರಿಗೆ ಶಾಂಕ್ಷನ್ ಆಗಿತ್ತಂತ ಅದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ ಎರಡು ಸ ಇಪ್ಪತ್ತೈದು ಸಾವಿರ ರೂಪಾಯಿ ಘಟಕ ವೆಚ್ಚ ನೆಕ್ಸ್ಟ್ ಇಲ್ಲಿ ಅವರ ಮನೆಗಳ ಒಂದು ಫೋಟೋ ಕೂಡ ಇಲ್ಲಿ ಪಕ್ಕದಲ್ಲಿ ಕಾಣ್ತವೆ ಪಿ ಡಿ ಒ ಅಪ್ಲೋಡ್ ಮಾಡಿರುವಂಥ ಫೋಟೋಗಳು ಹಾಗೂ ಜಿ ಪಿ ಎಸ್ ಮಾಡಿರುವಂಥ ಮಾಹಿತಿ ಕೂಡ ಬರುತ್ತೆ ಹಾಗೂ ಇವರಿಗೆ ಹಣ ನೋಡಿ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಇವರ ಒಂದು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಲ್ಲ ಯಾಕಂದರೆ ಇಲ್ಲಿ ಡಿ ಬಿ ಟಿ ಆಧಾರ್ ಈಸ್ ಐ ಡಿ ವ್ಯಾಲಿಡೇಷನ್ ಪೆಂಡಿಂಗ್ ಇದೆ ಅಂದರೆ ಆವಾಗ ಡಿ ಬಿ ಟಿ ಜಾಸ್ತಿ ಇರಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಮಾಡಿರ್ಬೋದು ಇವಾಗ ಏನಿದೆ ಆಲ್ಮೋಸ್ಟ್ ಡಿ ಬಿ ಡಿ ಮುಖಾಂತರವೇ ಹಣ ಜಮಾ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸಂಪೂರ್ಣ ಮಾಹಿತಿ ಕೂಡ ಇಲ್ಲಿ ಜಿ ಪಿ ಎಸ್ ಪೆಂಡಿಂಗ್ ಕೂಡ ಇದೆ ಅಂದರೂ ಕ್ಲಿಯರ್ ಆಗಿದೆ ಇಲ್ಲಿ ಸೊ ಸ್ನೇಹಿತರೆ ಈ ರೀತಿಯಾಗಿ ನೀವು ಇದರ ಸ್ಟೇಟಸನ್ನು ಇಲ್ಲಿ ಚೆಕ್ ಮಾಡಬಹುದು ಅದಕ್ಕೆ ಒಂದು ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು